ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಕುಮಾರ್ ಹಿರೇಮಠ್. ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು, ಹಣಕಾಸಿನ ಸಮಸ್ಯೆ, ಸಾಲಬಾಧೆಯಿಂದ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ಇವತ್ತು ಒಂದು ಪವರ್ಫುಲ್ ಪರಿಹಾರ ಕೊಡ್ತಾ ಇದ್ದೀನಿ. ತಿರುಪತಿಯಿಂದ ತಿಮ್ಮಪ್ಪ ಪದ್ಮಾವತಿಯರ ಫೋಟೋ, ಶ್ರೀನಿವಾಸ ಪದ್ಮಾವತಿಯರ ಫೋಟೋ ಮನೆಗೆ ಶನಿವಾರದಂದು ತೆಗೆದುಕೊಂಡು ಬಂದು 108 ಶನಿವಾರ ಈ ಮಂಡಲ ಥರ ಈ ಒಂದು ವ್ರತನ ಮಾಡಬೇಕಾಗುತ್ತೆ. ಈ ಒಂದು ಫೋಟೋನ ನಿಮ್ಮ ದೇವರ ಮನೆಯಲ್ಲೇ ಇಟ್ಟುಬಿಟ್ಟು ಇದ್ರ ಮುಂದೆ ಎರಡು ದೀಪ ಹಚ್ಚಬೇಕು. ದೀಪಕ್ಕೆ ಕೊಬ್ಬರಿ ಎಣ್ಣೆ ಪ್ಲಸ್ ತುಪ್ಪ ಮಿಕ್ಸ್ ಮಾಡಿ ಎರಡೆರಡು ಬತ್ತಿ ಹಾಕಿ ದೀಪ ಹಚ್ಚಿ ಕೆಂಪು ಕಲರ್ ಹೂವು ಸಮರ್ಪಣೆ ಮಾಡಿಬಿಟ್ಟು ಊದಿನ ಕಡ್ಡಿ ಕರ್ಪೂರದಿಂದ ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಮೊಸರನ್ನು ನೈವೇದ್ಯ ಇಡಬೇಕು. ಮೊಸರನ್ನಕ್ಕೆ ಯಾವುದೇ ಕಾರಣಕ್ಕೂ ಉಪ್ಪು ಹಾಕಬಾರ್ದು. ಈ ಒಂದು ಮೊಸರನ್ನಕ್ಕೆ ದಾಳಿಂಬೆ ಕಾಳುಗಳು, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ ಹಾಕಿಬಿಟ್ಟು ನೈವೇದ್ಯ ಮಾಡಬೇಕು. ತದನಂತರ ಈಗ ನಾನು ಹೇಳ ಮಂತ್ರನ 108 ಬಾರಿ ಪಠಣೆ ಮಾಡಿ ಒಂದು ಅರ್ಧ ಗಂಟೆ ಆದ ನಂತರ ನಿಮ್ಮ ಫ್ಯಾಮಿಲಿಯೆಲ್ಲ ಮೊಸರನ್ನು ಪ್ರಸಾದ ರೂಪವಾಗಿ ಸೇವನೆ ಮಾಡಬೇಕು. ಈ ಥರ 108 ಶನಿವಾರಗಳು ಮಾಡಿದ್ದೇ ಆಗದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ, ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮಂತ್ರ ಬಂದು ವಿಷ್ಣು ಪತ್ನಿ ಜಗನ್ಮಾತಾ ವಿಷ್ಣು ವಕ್ಷಸ್ಥಲಸ್ಥಿತೆ ಪದ್ಮಾಸನೆ ಪದ್ಮಹಸ್ತೆ ಪದ್ಮಾವತಿ ನಮೋಸ್ತುತೆ. ಈ ಒಂದು ಮಾಡಿ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಚೇಂಜಸ್ಸು, ಬದಲಾವಣೆಗಳು ನೀವೇ ಕಾಣ್ತೀರಾ. ಯೂಟ್ಯೂಬಲ್ಲಿ ಸಂದೀಪ್ ಕುಮಾರ್ ಹಿರೇಮಠ್ ಅಂತ ಟೈಪ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಎಲ್ಲ ವೀಡಿಯೋಸ್ ನೋಡಿ ಯುಟಿಲೈಸ್ ಮಾಡಿಕೊಡಿ. ಸರ್ವೇ ಜನ ಸುಖಿನೋ ಭವಂತು.